नास्तत्त्वमर्थ विवेकिनः लभन्ते साधनैर्दान्तास्तं सीतानायकं भजे। देहेन्द्रियाधीनाय मानबोधस्वरूपिणे ज्ञानानन्दस्वरूपाय दक्षिणामूर्तये नमः। भवता जनता सुहिता भविता निजबोधविचारणचारुणते कलयेश्वर जीव विवेकरिदं भवशंकर देशिक मे शरणम्। ಶ್ರುತಿ ಸ್ಮೃತಿ ಇತಿಹಾಸ ಇವೇ ಮೊದಲಾದ ಪ್ರಮಾಣಗಳಿಂದ ದೇಹ ಮೊದಲಾದವುಗಳು ವ್ಯತ್ಯಾಸವನ್ನು ಹೊಂದಿದರೂ ಕೂಡ ನಾನಾ ಅವಸ್ಥೆಗಳನ್ನು ನಾವು ಅನುಭವಿಸ್ತಾ ಇದ್ದರೂ ಕೂಡ ಅವುಗಳೆಲ್ಲೂ ಬದಲಾವಣೆ ವ್ಯತ್ಯಾಸವನ್ನು ಹೊಂದಿ ಆ ವ್ಯತ್ಯಾಸವನ್ನು ನಾವು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಅಷ್ಟಾದರೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ವ್ಯತ್ಯಾಸವಾಗದೇ ಇರತಕ್ಕಂಥ ಒಂದು ಸ್ಥಾಯಿಯಾದ ವಸ್ತು ಇದೆ ಅನ್ನೋದಕ್ಕೆ ಪ್ರತ್ಯಭಿಜ್ಞಾವೇ ಪ್ರಮಾಣ. ಆ ಪ್ರತ್ಯಭಿಜ್ಞಾ ಬಲದಿಂದ, ಆ ಒಂದು ಪ್ರಮಾಣದಿಂದ ದೇಹವೇ ಮೊದಲಾದಕ್ಕಿಂತ ಅತೀತವಾದಂತಹ ಚೇತನ ಒಂದು ವಸ್ತು ಇದೆ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕಾಗುತ್ತೆ ಅಂತ 7ನೇ ಸ್ತೋತ್ರದಲ್ಲಿ ಭಗವತ್ಪಾದರು ತಿಳಿಸಿದರು. ಹೂವಿನ ಹಾರವೋ ಇಲ್ಲ ಮಣಿಹಾರವೋ ಆ ಥರದ ಉದಾಹರಣೆಗಳನ್ನು ನಾವಿಟ್ಕೊಳ್ಬೋದು ಮನಸ್ಸಿಗೆ ತಂದುಕೊಡೋದಕ್ಕೆ. ಚೇತನ ವಿಷಯವಾಗಿ ಅನುಭವಕ್ಕೆ ತಂದುಕೊಡೋದಕ್ಕೆ ನಮಗೆ ಇಲ್ಲಿ ಹೇಳಿದ ಉದಾಹರಣೆ ಶ್ರೇಷ್ಠವಾದ್ದು, ಇನ್ನು ಅದನ್ನು ಮಿಕ್ಕಿದ ಉದಾಹರಣೆ ಇಲ್ಲ. ಆದರೆ ಅನಸ್ಯೂತವಾಗಿ ಒಂದು ಇದೆ ಅಂತ ಹೇಳೋದನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಬೇಕಾದರೆ ಹಾರಾದಿಗಳನ್ನು ನಾವು ಇಟ್ಕೊಳ್ಬೋದು. ಬೇರೆ ಬೇರೆ ಬಣ್ಣದ ಹಾರ, ಹೂವಿನ ಹಾರ ಅಥವಾ ಮಣಿಗಳ ಹಾರ. ಆ ಮಣಿಗಳು ಬೇರೆ ಬೇರೆ ಇದ್ದರೂ ಕೂಡ ಆ ಮಣಿಗಳ ಮಧ್ಯದಲ್ಲಿ ತೂತಿನಲ್ಲಿ ಒಂದೇ ನೂಲು ಸೂತ್ರ ಎಲ್ಲ ಕಡೆ ಇರುವಂಥದ್ದನ್ನು ನಾವು ಕಾಣ್ಬೋದು. ಹಾಗೆ ಅವಸ್ಥೆಗಳು ಅಥವಾ ಬಾಲ್ಯ, ಕೌಮಾರ, ಯೌವನ ಮೊದಲಾದಂಥ ಅವಸ್ಥೆಗಳು ಇದೆಲ್ಲೋ ವ್ಯತ್ಯಾಸ ಅಂತ ಇದ್ದರೂ ಕೂಡ ವ್ಯತ್ಯಾಸ ಹೊಂದದೇ ಇರೋ ಒಂದು ಸ್ಥಾಯಿಯಾದಂತಹ ಚೇತನ ನಾನು ಎಂಬುದಾಗಿ ನಾವು ಅದನ್ನು ಗುರುತಿಸ್ತೇವೆ. ಅದು ಇದೆ ಅಂತ ಈ ಪ್ರತ್ಯಭಿಜ್ಞಾದಿಂದ ನಾವು ಕಂಡುಕೊಳ್ಳೋದಕ್ಕಾಗುತ್ತೆ. ಇದಿಷ್ಟು 7ನೇ ಶ್ಲೋಕದ ಒಂದು ತಾತ್ಪರ್ಯ. ಅದರ ಮೇಲೆ ಸಂದೇಹ ಬಂದುಬಿಡುತ್ತೆ. ಆ ಸಂದೇಹಕ್ಕೆ ಮತ್ತೆ 8ನೇ ಶ್ಲೋಕ ಒಂದು ಉತ್ತರ. ಅದು ಹೌದು. ಜೊತೆಗೆ ಈಗ ದಕ್ಷಿಣಾಮೂರ್ತಿ ಅಷ್ಟಕದ ಉಪದೇಶವನ್ನು ಭಗವತ್ಪಾದರು ಉಪಸಂಹಾರ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರೋದರಿಂದ ಆ ಉಪಸಂಹಾರ ಸಂದರ್ಭದಲ್ಲಿ ಹಿಂದೆ ಹೇಳಿದಂತಹ ಎಲ್ಲ ತತ್ವಗಳನ್ನು ಒಟ್ಟು ಹೇಳುವಂತಹದ್ದು ಒಂದು ಸಂಪ್ರದಾಯ ವೇದಾಂತದಲ್ಲಿ. ಅದು ಬಹಳ ಅವಶ್ಯಕವಾಗಿರುತ್ತೆ. ಆ ದೃಷ್ಟಿಯಿಂದಲೂ ಕೂಡ ಈ 8ನೇ ಶ್ಲೋಕವನ್ನು ಇಟ್ಕೊಳ್ಬೋದು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಸ
ಸಂದೇಹ ಏನು ಬರುತ್ತೆ ಅಲ್ಲಿ ಅಂತಂದರೆ ಸುರೇಶ್ವರ್ ಹೇಳ್ತಾರೆ, ಪ್ರಕಾಶ ವ್ಯತಿರೇಕೇಣ ಪದಾರ್ಥ ಕೋಪಿ ನಾಸ್ತಿ ಚೇ ಪರಮಾರ್ಥೋಪದೇಶಾಂತೋ ವ್ಯವಹಾರ ಕಥಂ ಭವೇತ್. ನೀವು ಇಲ್ಲಿವರೆಗೀಗ ಹೇಳ್ಕೊಂಡು ಬಂದಿದ್ದು ಏನು ಅಂತಂದರೆ, ಸತ್ ಮತ್ತು ಪ್ರಕಾಶ ಇದು ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲ, ಇನ್ನೆಲ್ಲ ತೋರುದದು. ಆ ತೋರುವ ವಸ್ತುಗಳಲ್ಲಿಯೂ ಒಂದು ಸ್ವಲ್ಪ ಪ್ರಕಾಶ ಸತ್ತು ಇದು ನಮಗೆ ಅನುಭವಕ್ಕೆ ಬರುತ್ತೆ ಅಂತಂದರೆ ಅದು ಸತ್ತು ಮತ್ತು ಪ್ರಕಾಶದ್ದಷ್ಟೇ ಹೊರತು ಅದರದ್ದೇನಲ್ಲ ಅನ್ನೋದಕ್ಕೆ ನಾಲ್ಕನೇ ಸ್ತೋತ್ರದಲ್ಲಿ ನೀವು ಘಟಾದಿಗಳ ಉದಾಹರಣೆ, ಘಟದೊಳಗಿನ ದೀಪದ ಉದಾಹರಣೆ ಮೊದಲಾದವನ್ನು ಹೇಳೋದ್ರ ಮೂಲಕವೂ ಹೇಳಿದ್ರಿ. ಅಂತ ಒಟ್ಟಿನಲ್ಲಿ ನೀವು ಹೇಳಿದ್ದರ ತಾತ್ಪರ್ಯ ಏನು ಅಂತಂದರೆ, ಈ ಪ್ರಕಾಶ ಅಥವಾ ಸತ್ಸ್ವರೂಪಕ್ಕಿಂತ ಭಿನ್ನವಾದಂತಹ ಒಂದು ಪದಾರ್ಥವೇ ಇಲ್ಲ, ಒಂದು ವಸ್ತುವೇ ಇಲ್ಲ ಅನ್ನುತ್ತಾನೆ ನಿಮ್ಮ ತೀರ್ಮಾನ. ಹಾಗಾದರೆ ಇಷ್ಟೆಲ್ಲ ಉಪದೇಶ ಮಾಡಿದ್ದು ಯಾರಿಗಿದೀಗ? ಇದಕ್ಕೆ ಪ್ರಯೋಜನ ಬೇಕಲ್ಲ, ಈ ಉಪದೇಶ ಏನು ಪ್ರಯೋಜನ ಇಲ್ಲ ಅಂತಾಯಿತು. ಯಾಕೆ ಅಂತಂದರೆ ಅದಕ್ಕಿಂತ ಒಂದು ಬೇರೆ ವಸ್ತುವೇ ಇಲ್ಲ ಅಂತಂದ ಮೇಲೆ ಮತ್ತು ಉಪದೇಶ ಮಾಡೋದು ಯಾರಿಗೆ? ಪರಮಾರ್ಥೋಪದೇಶ ಅಂತೋ ವ್ಯವಹಾರ ಕಥಂ ಭವೇತ್. ಉಪನಿಷತ್ತು ವೇದಗಳು ಈ ಉಪದೇಶವನ್ನು ಮಾಡಿವೆ, ನೀವು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ, ತತ್ವಮಸೀತಿ ವೇದವಚಸ ಅಂತ ಹೇಳ್ತೀರಿ. ಅಂದಮೇಲೆ ಇದನ್ನು ಯಾರಿಗೆ ಯಾರು ಹೇಳಿದ್ದು, ಏನು ಸಮಾಚಾರ? ಎರಡನೇ ವಸ್ತುವೇ ಇಲ್ಲ ಅಂತಂದ ಮೇಲೆ, ಇರುವುದೇ ಪ್ರಕಾಶ ಸ್ವರೂಪ ಒಂದೇ ಅಂತಂದ ಮೇಲೆ ಇದೆಲ್ಲ ವ್ಯರ್ಥವಾಯ್ತಲ್ಲ ಇಷ್ಟೆಲ್ಲ ಹೇಳಿದ್ದು ಅಂತ ಸಂದೇಹ. ಅದರ ಮೇಲೆ ಅವರು ರಾಮತೀರ್ಥ ಹೇಳ್ತಾರೆ, ಇದಾನೀ ಮುಕ್ತಸ್ಯೈವ ಸರ್ವಶಾಸ್ತ್ರಾರ್ಥಸ್ಯ ಉಪಸಂಹಾರಾರ್ಥಂ ಉತ್ತರ ಶ್ಲೋಕ ತಮುತ್ಥಾಪಯತಿ ಪ್ರಕಾಶ ವ್ಯತಿರೇಕೇಣ. ಹೇಳಿದೆಲ್ಲ ಏಳು ಶ್ಲೋಕಗಳ ಸಾರವನ್ನು ಮತ್ತೊಂದು ಸಾರಿ ಹೇಳಬೇಕು ಅನ್ನೋದಕ್ಕಾಗಿ ಈಗ ಎಂಟನೇ ಶ್ಲೋಕವನ್ನು ಆರಂಭ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ವಸ್ತುಗತ್ಯ ಕಾಲತ್ರಯೇಪಿ ಚಿತ್ಪ್ರಕಾಶ ವ್ಯತಿರೇಕೇಣ ಕೋಪಿ ಪದಾರ್ಥೋ ಭೂತ ಭೌತಿಕ ರೂಪೋ ನಾಸ್ತಿ ಚೇತ್ ತದಾ ಪರಮಾರ್ಥೋಪದೇಶಾಂತೋ ಗುರೋಹ ತತ್ವಜ್ಞಾನ ತತ್ವಜ್ಞಾನ ಗ್ರಹಣ ಉಪದೇಶಾತ್ ಪ್ರಾಕ್ತನೋ ವ್ಯವಹಾರ ಸಂಸಾರರೂಪ ಕಿಮಾಲಂಬನ ಸ್ಯಾತ್ ಇತ್ಯರ್ಥ. ಈಗ ಹೇಳಿದ್ದನ್ನೇ ಸಂಸ್ಕೃತದಲ್ಲಿ ಅವರು ಹೇಳಿದ್ದಾರೆ ಅಷ್ಟೇ, ನಾನು ಅದರ ಸಾರಾಂಶ ಹೇಳಿದ್ದೇನೆ. ವಾಸ್ತವಿಕವಾಗಿ ಗುರು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾನೆ ಶಿಷ್ಯನಿಗೆ ಅಂತ ಹೇಳಿದರೆ, ಈ ತತ್ವ ಉಪದೇಶಕ್ಕಿಂತ ಹಿಂದಿನ ಒಂದು ವ್ಯವಹಾರ ಅದನ್ನು ನೀವು ಹೇಗೆ ಸಮರ್ಥಿಸ್ತೀರಾ? ಇರುವುದೇ ಒಂದು ವಸ್ತು, ಅದು ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲ ಅಂತ ಹೇಳುವ ನೀವು, ಉಪದೇಶಕ್ಕಿಂತ ಮೊದಲಾಗಲಿ ಈ ಉಪದೇಶವಾಗಲಿ ಇದೆಲ್ಲ ವ್ಯರ್ಥವಾಗುತ್ತೆ ಆ ಎಲ್ಲ ವಿಚಾರಗಳು, ಅದನ್ನು ನೀವು ಏನು ಅಂತ ಹೇಳ್ತೀರಿ, ಅದಕ್ಕೇನು ಉತ್ತರ ಕೊಡ್ತೀರಿ ಅಂತ ಸಂದೇಹ. ಅಷ್ಟು ಮಾತ್ರವಲ್ಲ, ನೀವು ಕೊನೆಗೆ ಏನು ಹೇಳೋದು, ಈ ಬಂಧನದಿಂದ ನಿಮಗೆ ಬಿಡುಗಡೆ ಆಗಬೇಕು ಅಂದರೆ ನೀವು ಹೀಗೆ ಮಾಡಿ ಅಂತ ಹೇಳೋದು. ಕಸ್ಯ ಬಂಧ, ಯಾರಿಗೆ ಬಂಧನ? ಇರೋದು ಒಬ್ಬನೇ, ಅವನಿಗೆ ಬಂಧನ ಹೇಗಿದೆ? ಮೋಕ್ಷಶ್ಚ, ಯಾರಿಗೆ ಮೋಕ್ಷ? ಬದ್ಧತೆ ಕೇನ ಹೇತುನ, ಯಾವ ಕಾರಣಕ್ಕಾಗಿ ಅವನಿಗೆ ಬಂಧನ ಉಂಟಾಗುತ್ತೆ? ಮಾಯಾಯಾಹ ಲಕ್ಷಣಂ ಕಿಂ ಸ್ಯಾದಿತ್ಯೇವಂ ಪರಿಪೃಚ್ಛತಃ. ಈ ಇಷ್ಟೆಲ್ಲ ಅವಾಂತರವನ್ನುಂಟು ಮಾಡುವಂತಹ ಈ ಮಾಯೆ ಮತ್ತು ಸ್ವರೂಪ ಏನು? ಎರಡನೇ ವಸ್ತುವೆ, ಅವನಿಗೆ ಸಂದೇಹ ಏನಂದರೆ ಎರಡನೇ ವಸ್ತುವೇ ಇಲ್ಲ ಅಂತಂದರೆ ನೀವು ಮಾಯೆಯಿಂದಲಾಗಿ ಇಷ್ಟೆಲ್ಲ ಉಂಟಾಗುತ್ತೆ ಅಂತ ಹೇಳುವಂಥ ಮಾಯಾ ಸ್ವರೂಪ ಏನಾಗಾದರೆ ಅದು ಹೇಳಿ. ಅದು ಇರುವಂಥ ಮಾಯೆಯೇ ಅಥವಾ ಇಲ್ಲದಿರುವ ಮಾಯೆಯಿಂದ ಇದೆಲ್ಲ ಉಂಟಾಗುತ್ತೆ, ಏನು ನಿಮ್ಮ ಅಭಿಪ್ರಾಯ? ಇರುವಂಥ ಮಾಯೆ ಅಂದರೆ ಪರಮಾತ್ಮ ಆಯಿತು, ಮಾಯೆ ಆಯಿತು, ಎರಡಾಯಿತು. ಇಲ್ಲದಿರುವ ಮಾಯೆ ಅಂದರೆ ಇಲ್ಲದಿರುವ ವಸ್ತುವಿನ ಆಗೋದಿಲ್ಲ, ನಮ್ಮನ್ನು ನೀವು ಬೇಕಾದಷ್ಟು ತರಾಟೆಗೆ ತೊಗೊಂಡಾಯಿತು, ಅದಕ್ಕೆಲ್ಲ ಎಷ್ಟೆಷ್ಟೋ ನೀವು ಸಮಾಧಾನ ಉತ್ತರ ಅದು ಇದು ಎಲ್ಲ ಹೇಳಿ ಆಯಿತು. ಈಗ ನೀವು ಮತ್ತೆ ಇಲ್ಲದಿರುವ ಮಾಯೆಯಿಂದ ಇದೆಲ್ಲ ಉಂಟಾಗುತ್ತೆ ಅಂತಂದರೆ ಅದ್ಯಾಕೆ ಸರಿ ಹೋಗುತ್ತೆ? ಹಾಗಾಗಿ ನಮಗೆ ಸ್ವಲ್ಪ ಆ ಮಾಯಾ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಿ, ಮಾಯಾ ಲಕ್ಷಣ ಏನು ಅಂತ ಹೇಳಿ. ಪ್ರಶ್ನಸ್ಯಾರ್ ಉತ್ತರಂ ವಕ್ತುಂ ಪ್ರತಿಪತ್ತು ಸುಖೇನ ಚ ಉಕ್ತೋರ್ಥ ಸಪ್ ಅರ್ಥ ಸಪ್ತಭಿ ಶ್ಲೋಕೈ ಪುನಃ ಸಂಕ್ಷಿಪ್ಯ ಕಥ್ಯತೆ. ಈ ಪ್ರಶ್ನೆಗಳಿಗೆ ಉತ್ತರವಾಯಿತು, ಏಳು ಶ್ಲೋಕಗಳಲ್ಲಿ ಹೇಳಿದ್ದನ್ನು ಒಟ್ಟಿಗೆ ನಮಗೆ ಅದನ್ನು ಪಿಂಡೀಕರಿಸಿ ಒಟ್ಟು ಹೀಗಿರುತ್ತೆ ಅದರ ಈ ಏಳು ಶ್ಲೋಕಗಳ ತಾತ್ಪರ್ಯ ಅಂತ ನಮಗೆ ಗ್ರಹಿಸೋದಕ್ಕೆ ಅನುಕೂಲವಾಗಲಿ ಅನ್ನೋದಕ್ಕಾಗಿ ಆಯಿತು ಎಂಬುದಕ್ಕಾಗಿ ಎಂಟನೇ ಶ್ಲೋಕವನ್ನು ಭಗವತ್ಪಾದರು ಉಪದೇಶ ಮಾಡುತ್ತಾರೆ ಅಂತ ಹೇಳ್ತಾರೆ.
ಏನಾದ್ರು ಸಂದೇಹ ಇದ್ರೆ ಕೇಳಿ. ಇಷ್ಟು ಹೇಳಿದ ತಕ್ಷಣ ಅದರ ಮೇಲೆ ಒಂದು ಸಂದೇಹ ಬರುತ್ತೆ ಅವನಿಗೆ. ಏನು ಸಂದೇಹ ಅಂತಂದರೆ, ನಾವು ಕೇಳಿದ್ದು ಕೇವಲ ಪ್ರಕಾಶ ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲ ಅಂತ ನಿಮ್ಮ ಒಂದು ಸಿದ್ಧಾಂತ, ಒಂದು ನಿರ್ಣಯವೇ ಹೌದಾದರೆ ಆವಾಗ ಮತ್ತೆ ಈ ಉಪದೇಶಾದಿಗಳು ಇದೆಲ್ಲ ಯಾರಿಗೆ, ಈ ಸಂಸಾರ ಯಾವುದನ್ನು ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ ಅಂತೆಲ್ಲ ನಾವು ಕೇಳಿದರೆ ನೀವು ಇವಾಗ ಹೇಳೋದಕ್ಕೆ ಹೊರಟಿದ್ದೀರಿ. ಇಲ್ಲ ಇಲ್ಲ, ಮತ್ತೆ ಏಳನೇ ಒಂದು ಶ್ಲೋಕದವರೆಗಿನ ಎಲ್ಲ ಅರ್ಥವನ್ನು ಒಟ್ಟು ಸೇರಿಸಿ ಈಗ ಎಂಟನೇ ಶ್ಲೋಕದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ನೀವು ಹೇಳ್ತೀರಾ. ಇದೇನಿದು, ಒಂದು ಸಾರಿ ಹೇಳಿದ್ದನ್ನೇ ಮತ್ತೆ ಹೇಳೋದು ಅನ್ನೋದು ಸರಿ ಹೋಗೋದಿಲ್ವಲ್ಲ, ಅದಕ್ಕೆ ಪುನರುಕ್ತಿ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಅಥವಾ ಸಂಸ್ಕೃತದಲ್ಲಿ. ಇದರಲ್ಲೆಲ್ಲ ಪುನರುಕ್ತಿ, ಹೇಳಿದ್ದನ್ನೇ ಹೇಳೋದು, ಅದೇ ಆ ಥರ ಹೇಳೋದು ಒಂದು ದೋಷ. ಅದನ್ನು ಮಾಡಬಾರ್ದು, ಹೇಳಿದ್ದನ್ನೇ ಹೇಳಬಾರ್ದು. ಅವನಿಗೆ ದಾರಿದ್ರ್ಯ ಅಂತ ಅರ್ಥ, ಹೊಸ ವಿಚಾರ ಇಲ್ಲ ಅಥವಾ ಹೊಸ ಶಬ್ದ ಇಲ್ಲ ಅಂತಂದಾಗ ಹೇಳಿದ್ದನ್ನೇ ಹೇಳ್ತಾ ಇರೋದು. ಈಗ ಇದು ಅಂಥದ್ದೇ ನಿಮ್ಮ ಈ ಉಪದೇಶ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವಂತಹದ್ದು ಅಂತ ಒಂದು ಸಂದೇಹ ಅವನಿಗೆ. ಅದಕ್ಕೆ ಸುರೇಶ್ವರರು ಪೌನರುಕ್ತಿಯನ್ನ ದೋಷೋತ್ರ ಶಬ್ದೇನ ಅರ್ಥೇನ ವಾ ಭವೇತ್ ಅಭ್ಯಾಸೇನ ಗರೀಯಸ್ತ್ವಂ ಅರ್ಥಸ್ಯ ಪ್ರತಿಪಾದ್ಯತೆ. ಆಹಾ, ನೀವು ಹೇಳಿದಂತೆ ಆ ಪುನರುಕ್ತಿ ಅನ್ನೋದು ಬೇರೆ ಕಡೆ ಇರಬಹುದು, ಅದೊಂದು ದೋಷ ಅಂತ ಪರಿಗಣನೆ ಮಾಡಬಹುದು. ಆದರೆ ವೇದಾಂತದಲ್ಲಿ ಮಾತ್ರ ಪುನರುಕ್ತಿ ಅನ್ನೋದು ದೋಷವಲ್ಲ. ಪೌನರುಕ್ತಿಯಂನ ದೋಷ ಅತ್ರ, ಅತ್ರ ಅಂದರೆ ವೇದಾಂತದ ವಿಷಯದಲ್ಲಿ ಅಂತ ಅರ್ಥ. ಅದು ಇಲ್ಲಿ ದೋಷವಾಗುವುದಿಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ ಮುಂದಕ್ಕೆ, ಶಬ್ದೇನ ಅರ್ಥೇನವಾ ಭವೇನ್. ಅದನ್ನು ಬಿಡಿಸಿಬಿಡ್ತಾರೆ, ಅವ ಅದನ್ನು ಸ್ಪಷ್ಟ ಮಾಡಿ ಕೇಳಿಲ್ಲ, ನಾವು ಮತ್ತೆ ಪುನಃ ಅದರ ಬಗ್ಗೆ ಸಂದೇಹ ಕೇಳೋದು ಬೇಡ ಅಂತ. ಸುರೇಶ್ವರರೇ, ಶಬ್ದದ ಪುನರುಕ್ತಿ ಆದರೂ ಆಗ್ಬೋದು, ಅರ್ಥದ ಪುನರುಕ್ತಿ ಆದರೂ ಆಗ್ಬೋದು, ಎರಡೂ ಕೂಡ ಈ ಶಾಸ್ತ್ರದಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಅದು ದೋಷವಲ್ಲ. ಪುನರುಕ್ತಿ ಎರಡು ರೀತಿಯಲ್ಲೂ ಮಾಡ್ತಾರೆ, ಕೆಲವೊಂದು ಬಾರಿ ಹೇಳಿದ ಶಬ್ದವನ್ನೇ ಮತ್ತೆ 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 ಹೇಳೋದು, ಇಲ್ಲ ಹೇಳಿದ ವಿಚಾರ ಅರ್ಥವನ್ನೇ ಮತ್ತೆ ಮತ್ತೆ ಹೇಳೋದು, ಇದೆರಡು ಪುನರುಕ್ತಿ ದೋಷವೇ ಸಾಹಿತ್ಯದಲ್ಲೆಲ್ಲ, ಅದು ದೋಷವೇ. ಇಲ್ಲಿ ಮಾತ್ರ ಅದು ದೋಷವಲ್ಲ. ಅಷ್ಟು ಮಾತ್ರವಲ್ಲ, ಅಭ್ಯಾಸೇನ ಗರೀಯಸ್ತು, ನಮಗೆ ವೇದಾಂತದಲ್ಲಿ ಈ ಪುನರುಕ್ತಿ ಅನ್ನೋದೇ ಇಲ್ಲ, ಅದಕ್ಕೆ ನಾವು ಅಭ್ಯಾಸ ಅಂತ ಹೇಳ್ತೇವೆ, ಮತ್ತೆ ಮತ್ತೆ ಹೇಳೋದು, ಅದು ಹೆಚ್ಚುಗಾರಿಕೆ. ಅದು ಗರೀಯಸ್ತ್ವಂ ಅರ್ಥಸ್ಯ ಪ್ರತಿಪಾದ್ಯತೆ, ಅರ್ಥದ ಒಂದು ಹೆಚ್ಚುಗಾರಿಕೆಯನ್ನು ತೋರಿಸಿಕೊಡ್ತಾ ಇದೆ. ಅದು ಅರ್ಥ ಅಂತಂದರೆ ಇಲ್ಲಿ ಬ್ರಹ್ಮವಸ್ತುವಿನ ಆತ್ಮವಸ್ತುವಿನ ಅಂತ ಅರ್ಥ. ಆತ್ಮವಸ್ತು ಅದು ಎಷ್ಟು ಸೂಕ್ಷ್ಮವಾದ್ದು, ಅದನ್ನು ನಾವು ಕಂಡುಕೊಳ್ಳೋದು, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ಈ ಪುನರುಕ್ತಿಯ ತೋರಿಸಿಕೊಡುತ್ತೆ. ಅಷ್ಟು ಕಷ್ಟ ಇರೋದರಿಂದ ಮತ್ತೆ 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 ಹೇಳಬೇಕಾಗುತ್ತೆ, ಅಥವಾ ಮತ್ತೆ ಮತ್ತೆ ಹೇಳಿದ್ರಿಂದ ಅದನ್ನು ಅಷ್ಟು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆ ಮೂಲಕ ಬ್ರಹ್ಮವಸ್ತುವಿನ ಒಂದು ಹೆಚ್ಚುಗಾರಿಕೆ, ಆತ್ಮವಸ್ತುವಿನ ಒಂದು ಶ್ರೇಷ್ಠತೆ, ಇದು ನಮಗೆ ಅಲ್ಲಿ ಕಂಡು ಬರುತ್ತಷ್ಟೇ ಹೊರತು ಈ ಶಾಸ್ತ್ರದಲ್ಲಿ ಪುನರುಕ್ತಿ ಅನ್ನೋದು ದೋಷವಲ್ಲ ಅಂತ ಹೇಳ್ತಾರೆ. ತತ್ರಾಪಿ ಅಶೇಷ ಶಾಸ್ತ್ರಾರ್ಥಶ್ಚೇತ್ ಸಪ್ತಮಿ ಶ್ಲೋಕೈ ನಿರ್ಣೀತ ತದಾ ಪುನಃ ಕಥಂ ಪುನಃ ಕಥನಂ ನಿರರ್ಥಕಂ ಇತ್ಯಾಶಂಕ್ಯಾ. ಅವನ ಆಶಂಕೆಯನ್ನು ಸ್ಪಷ್ಟಪಡಿಸ್ತಾರೆ ರಾಮತೀರ್ಥರು ಸುರೇಶ್ವರ ಇದಕ್ಕೆ ಕಾರಿಕೆಗೆ. ಏನು ಅಂದರೆ, ಏಳು ಶ್ಲೋಕಗಳಲ್ಲಿ ನೀವು ಇಡೀ ಶಾಸ್ತ್ರಾರ್ಥವನ್ನು ಉಪನಿಷತ್ತುಗಳಲ್ಲಿ ಹೇಳಿದ ಎಲ್ಲ ಅರ್ಥವನ್ನು ಬಹಳ ಸಂಗ್ರಹವಾಗಿ ಹೇಳಿ ಆಯಿತು ಅಂತ ಅಂದ ಮೇಲೆ ಮತ್ತೆ ಪುನಃ ಈಗ ಅದರ ಸಾರವನ್ನು ಅಥವಾ ಅದನ್ನು ಒಟ್ಟಾಗಿ ಹೇಳೋದಕ್ಕೆ ಎಂಟನೇ ಶ್ಲೋಕ ಅಂತ ನೀವು ಹೇಳ್ತಿರಲ್ಲ, ಇದು ಯಾತಕ್ಕೆ ಅಂತ ಅವನ ಶಂಕೆ. ಶಾಸ್ತ್ರಾರ್ಥವೇ ಎಲ್ಲ ಹೇಳಿ ಆದಮೇಲೆ ಮತ್ತೆ ಪುನಃ ಅದನ್ನು ಹೇಳೋದು ಪುನರುಕ್ತಿ ಆಗುತ್ತಲ್ವಾ ಅಂತ.
ಅದಕ್ಕೆ ಅಸ್ಮಿನ್ ಶಾಸ್ತ್ರೇ ಪೌನರುತ್ಯಂ ನ ದೋಷ, ಈ ಶಾಸ್ತ್ರದಲ್ಲಿ ಅದು ದೋಷವಲ್ಲ. ಯಾಕೆ ಅಂತಂದರೆ ಪ್ರತಿಪಾದ್ಯ ವಸ್ತುನಃ ಅತಿ ಸೂಕ್ಷ್ಮತ್ವೇನ ಸಕೃದೇವ ದುರಧಿಗಮತ್ವಾದಿತ್ಯರ್ಥ. ಆತ್ಮವಸ್ತು ಅನ್ನೋದೇನಿದೆ ಅದು ಪರಮ ಸೂಕ್ಷ್ಮವಾದಂಥ ವಸ್ತು, ಅದನ್ನು ಒಂದು ಸಲ ಉಪದೇಶ ಮಾಡಿದ್ದರಿಂದ ತಿಳ್ಕೊಳ್ಳೋದು ಅನ್ನೋದು ಅತಿ ಕಷ್ಟ ಸಾಧ್ಯ. ಬರೀ ಕಷ್ಟ ಸಾಧ್ಯ ಅಷ್ಟೇ ಅಲ್ಲ, ಅತಿ ಕಷ್ಟ ಸಾಧ್ಯ. ಅದಕ್ಕಾಗಿ ಇಲ್ಲಿ ಮತ್ತೆ ಹೇಳ್ತಕ್ಕಂಥದ್ದು ಅರ್ಥಸ್ಯ ಅಂದರೆ ಬ್ರಹ್ಮವಸ್ತುನಃ ಬ್ರಹ್ಮಾತ್ಮ ವಸ್ತುನಃ ಗರೀಯಸ್ತು. ಗರೀಯಸ್ತು ಅಂದರೆ ಏನು ಅಂದರೆ ಶ್ರುತಿ ತಾತ್ಪರ್ಯ ಗೋಚರತ್ವ. ಇದು ಶ್ರುತಿ ಬಿಟ್ಟರೆ ಇನ್ನೊಂದರಿಂದ ಇದು ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅತೀಂದ್ರಿಯವಾದ ವಸ್ತು, ಇಂದ್ರಿಯ ಗೋಚರವಾದ ವಸ್ತು ಆದರೆ ನಮಗೆ ಬೇರೆ ಬೇರೆ ಉಪಾಯಗಳಿಂದ ಅದನ್ನು ಕಂಡುಕೊಳ್ಬಹುದಾಗಿತ್ತು. ಅತೀಂದ್ರಿಯವಾದ ವಸ್ತು ಆದ್ದರಿಂದ ಅತೀಂದ್ರಿಯ ವಿಚಾರವನ್ನು ವೇದ ಒಂದೇ ಹೇಳೋದಕ್ಕೆ ಸಮರ್ಥವಷ್ಟೇ ಹೊರತು ಇನ್ನೊಂದು ವಸ್ತುವಿಂದ ಸಾಧ್ಯವಿಲ್ಲ. ಆದ್ದರಿಂದ ಮತ್ತು ಇದು ಪುನರುಕ್ತಿ ಅನ್ನತಕ್ಕಂಥದ್ದು ಇದು ಆತ್ಮವಸ್ತುವಿನ ಶ್ರೇಷ್ಠತೆಯನ್ನು ಹೇಳದಷ್ಟೇ ಹೊರತು ದೋಷ ಅಲ್ಲ ಅಂತ ಆ ಸಂದೇಹಕ್ಕೆ ಉತ್ತರವನ್ನು ಸುರೇಶ್ವರ್ ಕೊಡ್ತಾರೆ. ಇಲ್ಲಿ ಏನಾದ್ರು ಸಂದೇಹ ಇದ್ದರೆ ಕೇಳಿ. ಇಲ್ಲ ಶ್ರುತಿ ಮತ್ತು ಹಾಂ ಹೌದು ಅನುಭವ ಸರಿ ಆಗುತ್ತೆ ಅಂತ ಅದಕ್ಕಾಗಿ ಕೇವಲ ಅನುಭವವನ್ನು ಹೇಳಿಲ್ವಲ್ಲ. ಆಪ್ತವಾಕ್ಯ ಮತ್ತು ಅನುಭವ ಅಂತಲೇ ಹೇಳ್ತಾರಷ್ಟೇ ಹೊರತು ಕೇವಲ ಅನುಭವ ಅಂತ ಹೇಳೋದಿಲ್ಲಲ್ಲ. ಯಾವ ವಿಷಯದಲ್ಲಿ ಅಧಿಕಾರಿ ಭೇದದಿಂದ ಶಾಸ್ತ್ರ ಉಪದೇಶವು ಹಾಗೆ ಇರುತ್ತೆ ಅನ್ನೋದು ಸತ್ಯ. ಅದರಿಂದ ಏನು ತೊಂದರೆ? ಅಲ್ಲ, ಬಹುಶಃ ಅದರಲ್ಲೇ ಉತ್ತರ ಇದೆಯಾ ಅಂತ ನಿಮ್ಮ ಸಂದೇಹಕ್ಕೆ. ಅಧಿಕಾರಿ ಭೇದದಿಂದ ಶಾಸ್ತ್ರ ಉಪದೇಶ ಮಾಡುತ್ತೆ ಅನ್ನೋದು ವಸ್ತುಸ್ಥಿತಿ, ಅದಕ್ಕೆ ತಕ್ಕಂತೆ ಉಪದೇಶ ಮಾಡುತ್ತೆ ಅಂತ. ಅಧಿಕಾರಿ ಭೇದದಿಂದ ಉಪದೇಶ ಮಾಡುತ್ತೆ ಅಂದರೆ ಅರ್ಥ ಏನು? ಆ ಅಧಿಕಾರಿಗೆ ಆ ಶಿಷ್ಯನಿಗೆ ಎಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಅಲ್ಲಿ ಉಪದೇಶ ಮಾಡುತ್ತೆ ಅಂತಲೇ ಅರ್ಥ. ಅವಾಗ ಅದು ಅನುಭವಕ್ಕೆ ವಿರುದ್ಧವಾಗುವುದು ಸಾಧ್ಯವಿಲ್ಲ. ಈಗ ನಾನು ಇನ್ನು ಆರಂಭದ ಹಂತದಲ್ಲಿದ್ದೇನೆ, ನನಗೆ ಯಾವ ಹಂತಕ್ಕೆ ಉಪದೇಶ ಎಷ್ಟು ಹೇಳಬೇಕು ಅಷ್ಟು ಶ್ರುತಿ ಹೇಳುತ್ತೆ ಅನ್ನೋದರ ತಾತ್ಪರ್ಯವೇ ನನ್ನ ಅನುಭವಕ್ಕೆ ಅಂದರೆ ಈ ನನ್ನ ಸಂಸ್ಕಾರ ನನ್ನ ಮನಸ್ಸು ನನ್ನ ಅಂತಃಕರಣದ ಸಂಸ್ಕಾರಕ್ಕೆ ಎಷ್ಟು ಗ್ರಹಣ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಉಪದೇಶದಲ್ಲಿ ಹೇಳುತ್ತೆ ಅಂತಲೇ ಅರ್ಥ. ಹಾಗಾಗಿ ಅನುಭವಕ್ಕೆ ವಿರುದ್ಧವಾದ ಅಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಅದಕ್ಕೆ ಆ ಮೇಲಿನ ಸ್ತರಕ್ಕೆ ಹೋಗೋದಕ್ಕೂ ದಾರಿ ತೋರಿಸಿರೋದ್ರಿಂದ ನಾವು ಆ ಸ್ತರಕ್ಕೆ ಹೋಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಷ್ಟೆ. ಹೋಗೋದಕ್ಕೂ ದಾರಿ ತೋರಿಸಿದೆಲ್ಲ, ಹೋಗೋದ್ರ ಮೊದಲೇ ಕೇಳಬಾರ್ದು. ಆ ಹಂತದ ಅನುಭವವನ್ನು ಅಲ್ಲಿಗೆ ಹೋಗೋದ್ರ ಮೊದಲೇ ಹೆಚ್ಚು ವಿಚಾರಕ್ಕೆ ತಗೊಳ್ಬಾರ್ದು. ಮೊದಲಿಗೆ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ನಮಗೆ ಸ್ಪಷ್ಟವಾಗುತ್ತೆ, ಶ್ರುತಿ ಹೇಳಿದ ದಾರಿ ಸ್ಪಷ್ಟವಾಗುತ್ತೆ. ಆ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಹಂತವು ಬಂದುಬಿಡುತ್ತೆ. ಅಲ್ಲಿಗೆ ಅನುಭವ ಮತ್ತು ಶ್ರುತಿ ವಾಕ್ಯ ಎರಡೂ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಇದು
ಛಾಯೆಯನ್ನು ನಾವು ಎತ್ತಿ ತೋರಿಸ್ಬೋದು, ಏನು ಅಭ್ಯಂತರ ಏನಿಲ್ಲ. ಅಲ್ಲ ಅಂತಂದರೆ ಶಾಸ್ತ್ರ ಸಮಾಧಾನ ಹೀಗೂ ಮಾಡಿಕೊಳ್ಬೋದು. ಪ್ರಕರಣ ಗ್ರಂಥವಾದ್ದರಿಂದ ಭಂಗ್ಯಂತರದಿಂದ ಹೇಳಿದ್ದಾರೆ, ವಿಷಯದೇ ಭಂಗ್ಯಂತರದಿಂದ ಹೇಳಿದ್ದಾರೆ ಅಂತೂ ತೊಳ್ಕೋಬೋದು. ಯಾಕೆ ಅಂತಂದರೆ ಮತ್ತೆ 8ನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳೋದೇನು, ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ಸ್ವಸ್ವಾಮಿ ಸಂಬಂಧತಃ. ಇದನ್ನು ಹೇಳುವಾಗ ಮತ್ತೆ ಪುನಃ ಮಾಯಾ ಅಲ್ಲಿ ಪ್ರವೇಶ. ಅಲ್ಲಿಗೇನಾಯಿತು, ಹಿಂದಿನ ಶ್ಲೋಕದಲ್ಲಿ ಇದನ್ನೇ ಹೇಳ್ಕೊಂಡು ಬಂದಿದ್ದೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಹೇಳೋದಲ್ಲಿಂದಲೂ ಕೂಡ ಮಾಯೆಯಿಂದಲಾಗಿಯೇ ಇದೆಲ್ಲವೂ ಈ ತೋರುವಿಕೆ ಅಂತಲೇ ಹೇಳ್ತಾ ಬಂದಿದ್ದು. ಕಾರ್ಯಕಾರಣ ಅನ್ನೋ ಶಬ್ದ ಮಾತ್ರ ಹೇಳಲಿಲ್ಲ. ಅಷ್ಟಾದರೂ ಕೂಡ ಬೀಜಸ್ಯಾಂತರಿವಾಂಕುರೋ ಜಗರಿದಂ ಪ್ರಾಂಗುರಿ ಕಲ್ಪಂ ಪುನಃ ಅನ್ನೋ ಕಾರ್ಯಕಾರಣವೂ ಬಂತಲ್ಲಿ. ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದರು, ಶಿಷ್ಯ ಆಚಾರ್ಯತೆಯ ಪಿತೃ ಪುತ್ರ ಅಧ್ಯಾತ್ಮನ ಆ ಸಂಬಂಧಗಳು ಸೇರಿಸಿದ್ರು ಅಷ್ಟೇ. ಹಾಗಾಗಿ ಅದು ಹಿಂದಿನ ಶ್ಲೋಕಗಳ ಸಾರ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಸ್ವಲ್ಪ ಭಂಗ್ಯಂತರ ಅಂತ ಬೇಕಾದ್ರೆ ಇಟ್ಕೊಳ್ಬೋದು, ಯಾಕಂದರೆ ಪದಗಳು ಸ್ವಲ್ಪ ಆ ಕಡೆ ಈ ಕಡೆ ನಮಗೆ ಇದ್ದ ಹಾಗೆ ಕಾಣುತ್ತೆ ಅಷ್ಟೆ. ಆದರೆ ಅದು ಆ ಅರ್ಥ ಇದ್ದೇ ಇದೆ. ಎರಡು ತೋರಿಸ್ತಾರೆ ವ್ಯಾಖ್ಯಾನಕಾರರು, ಎರಡನ್ನೂ ತೋರಿಸ್ತಾರೆ, ಭಂಗ್ಯಂತರ ಅಂತೂ ತೋರಿಸ್ತಾರೆ, ಆ ಛಾಯೆ ಮೂರ್ತಿ ಇದೆ ಅಂತಂದೂ ತೋರಿಸ್ತಾರೆ. ಅಷ್ಟಾದರೂ ಒಂದು ವೈಶಿಷ್ಟ್ಯ ಇದ್ದೇ ಇರುತ್ತಲ್ಲ ಸಾರವನ್ನು ಹೇಳುವಾಗಾದರೂ ಕೂಡ. ಕೇವಲ ಅಷ್ಟಕ್ಕೆ ಇನ್ನೊಂದು ಹೇಳ್ತಾರೆ ಅಂತೇನಿಲ್ಲ, ಅಲ್ಲಿ ಇನ್ನೊಂದು ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಸುರೇಶ್ವರು ಅದನ್ನು ಎತ್ತಿ ತೋರಿಸಿದರು. ಏನು ಅಂತಂದರೆ ಎಲ್ಲವೂ ಒಂದು ವಸ್ತುವೇ ಇಲ್ಲ, ಒಂದೇ ಇರೋದು ವಸ್ತು ಅಂತ ಅಂದಮೇಲೆ ಮತ್ತೆ ಇದೆಲ್ಲ ಯಾತಕ್ಕೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿರ ಹಾಗೆ ಮಾಡಿ ಅದಕ್ಕೆ ಉತ್ತರವನ್ನು ಹೇಳುವಾಗ ಇದಿಷ್ಟು ಬರುವ ಹಾಗೆ ಮಾಡಿ ಅದನ್ನು ಜೋಡಿಸಿಕೊಟ್ಟಿದ್ದಾರೆ ಈ ಸ್ತೋತ್ರವನ್ನು. ಹಾಗೆ ತಗೊಳ್ಬೋದು ಅಂತ ಕಾಣುತ್ತೆ. ಆ ಒಂದು ಸಂದೇಹದಿಂದ ಈಗ 7 ಶ್ಲೋಕಗಳ ತಾತ್ಪರ್ಯವೂ ಬರುತ್ತೆ, ಒಂದು ಹೊಸ ಸಂದೇಹ ಇದ್ದ ಹಾಗೂ ನಮಗೆ ಕಾಣುತ್ತೆ. ಆ ಸಂದೇಹದ ಇದು ಮೊದಲನೇ ಥರನೇ ಇದೆ, ಅದೇನು ಭಾಳ ವ್ಯತ್ಯಾಸ ಇಲ್ಲ. ಆದರೂ ಅದರ ಆ ಭಂಗಿ, ಅದರ ಒಂದು ಶೈಲಿ, ವಾಕ್ಯದ ಯೋಜನೆ ಸ್ವಲ್ಪ ಬೇರೆ ಥರ ಇದೆ. ಅದಕ್ಕಾಗಿ ಸಾರ ಸಾರ ಅಂತ ಹೇಳ್ತಾರೆ. ಹಾಂ, ಏನು ಸಂದೇಹ? ಉತ್ತರ ವೇದಾಂತದಲ್ಲಿ ಅದು ಗುರುವಿಂದೆ ಬರಬೇಕು, ಅದರಲ್ಲಿ ಎರಡು ಮಾತೇ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆಗೆ ಉತ್ತರ ಗುರುವಿಂದಲೇ ಬರಬೇಕು. ಏನಂದರೆ ಅನುಭವದಿಂದಲೂ ಹೇಳಿ ಕಂಡುಕೊಳ್ಬೋದಲ್ಲ ಅಂತ ಹೇಳ್ಬೋದು. ಆ ಅನುಭವದಿಂದ ಕಂಡುಕೊಳ್ಳೋದಕ್ಕೂ ಗುರುವಿನ ಮಾರ್ಗದರ್ಶನ ಇಲ್ಲದೆ ಕಂಡುಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಹೌದಿರ್ಬೋದು. ಅದಕ್ಕಾಗಿ ಗುರುವಿನ ಸಹಾಯ ಬೇಕೇ ಬೇಕು. ಇನ್ನು ಕೆಲವೊಂದು ಬಾರಿ ನೇರ ಪ್ರಶ್ನೆಗೆ ಸಂದೇಹ ಬಂದಾಗ ಉತ್ತರಕ್ಕೆ ಗುರುವನ್ನೇ ಕೇಳಬೇಕು ಅನ್ನೋದು ಇಲ್ಲದೆ ಹೋಗಬಹುದು ಕೆಲವೊಂದು ಸಂದರ್ಭದಲ್ಲಿ. ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಗುರುವಾದ ಒಂದು ಹೀಗೆ ಅಂತ ನಮಗೆ ಮಾರ್ಗದರ್ಶನ ಮಾಡಿರ್ತಾನೆ. ಆ ದಾರಿಯಲ್ಲಿ ಹೋಗುವಾಗ ಅನೇಕ ಪ್ರಶ್ನೆಗಳು ಬರುತ್ತೆ, ಕೆಲವೊದಕ್ಕೆ ಅಲ್ಲೇ ಉತ್ತರಗಳು ನಮ್ಗೆ ಸಿಕ್ಕಿಬಿಡುತ್ತೆ, ಕೆಲವೊಂದು ಉಳ್ಕೊಂಡಿದ್ದನ್ನು ಗುರುಗಳ ಹತ್ರ ಕೇಳ್ತೇವೆ, ಹೀಗೆ ಹೋಗುತ್ತೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಗುರುವೇ ಇಲ್ಲಿ ಶರಣು ಅಂತಿಲ್ಲ. ಅತೀಂದ್ರಿಯವಾದ ವಿಷಯದಲ್ಲಿ ಮಾತ್ರ ಅದು ಗುರುವೇ ಶರಣು, ಜ್ಞಾನಿಯೇ ಶರಣು, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಸ್ವರೂಪ ಜ್ಞಾನದಿಂದಲೇ ಬರುತ್ತೆ ಅಂತ. ಏನು ಅದಕ್ಕೆ ಆಧಾರ ಏನಾದ್ರು ಹೇಳಬೇಕಲ್ಲ. ಹಾಂ,
ಅಲ್ಲ ಯಾವುದೋ ಒಂದಂದ್ರೆ ಈಗ ನಾವು ಶಾಸ್ತ್ರದ ಅಂದರೆ ವೇದಾಂತದ ವಿಷಯವನ್ನು ಇಟ್ಕೊಂಡು ತಾನೇ ಯೋಚನೆ ಮಾಡೋದು. ವೇದಾಂತದ ವಿಷಯವನ್ನು ನಾವು ವಿಚಾರ ಮಾಡುವಾಗ ನಮಗೆ ಅದಕ್ಕೆ ಉತ್ತರ ಸಿಗಬೇಕು ಅಂತಂದರೆ ಅದಕ್ಕೆ ಗುರು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ವಲ್ಲ, ಬೇರೆ ದಾರಿ ಇಲ್ವಲ್ಲ. ಯಾಕೆ ಅಂದರೆ ಅತೀಂದ್ರಿಯ ಸೂಕ್ಷ್ಮ, ಆದ್ದರಿಂದ ಸೂಕ್ಷ್ಮ ಆದ್ದರಿಂದ. ಈಗ ಉದಾಹರಣೆಗೆ ನಾವಿಷ್ಟೆಲ್ಲ ವೇದಾಂತ ಕೇಳಿದ್ವಲ್ಲ ಎಷ್ಟೋ ವರ್ಷಗಳಿಂದ, 18-20 ಅದೆಷ್ಟೆಷ್ಟೋ ವರ್ಷಗಳಿಂದ ಕೇಳಿದ್ವಲ್ಲ, ಇನ್ನೂ ವಾಸ್ತವಿಕವಾಗಿ ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದಾದರೆ ಈ ಸುಷುಪ್ತಿಯ ಒಂದು ವಿವೇಕ, ಅದರ ಒಂದು ಪರೀಕ್ಷೆ ಮಾಡೋದು ಬಂದಿದೆ ಅಂತ ನಾವು ಒಪ್ಕೊಳ್ಬೋದಾ? ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸುಷುಪ್ತಿಯ ಒಂದು ಸಾಮಾನ್ಯ ಪರಿಚಯವನ್ನು ಶಾಸ್ತ್ರಗ್ರಂಥಗಳ ಮೂಲಕ ಅಥವಾ ನಮಗೆ ಪಾಠ ಮಾಡಿದವರ ಮೂಲಕ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಸಾಧನೆ ಅಷ್ಟೇ ಅಲ್ವಲ್ಲ, ಸಾಧನೆ ಅನ್ನೋದಕ್ಕೆ ಸುಷುಪ್ತಿಯನ್ನು ಚೆನ್ನಾಗಿ ವಿಮರ್ಶೆ ಆ ಸೂಕ್ಷ್ಮ ಸ್ಥಿತಿಯಲ್ಲೇ ಮಾಡಬೇಕು. ಅದು ಮಾಡಬೇಕು ಅಂತಂದರೆ ಅದನ್ನು ಮಾಡಿ ಅದನ್ನು ಗೆದ್ದ ಒಬ್ಬ ಜ್ಞಾನಿ ನಮ್ಮ ಒಟ್ಟಿಗೆ ಇಲ್ಲದೇ ಇದ್ದರೆ ಆ ಸೂಕ್ಷ್ಮದ ಒಂದು ಅವಸ್ಥೆಯಲ್ಲಿ ಸುಷುಪ್ತಿಯಲ್ಲಿ, ಮೊನ್ನೆ ಒಬ್ಬ ಕೇಳಿದಲ್ಲ ಭಾಸ್ಕರ ಇಲ್ಲೇ, ಅದು ಸುಷುಪ್ತಿಯಲ್ಲಿ ಸೂಕ್ಷ್ಮಕ್ಕೆ ಹೋಗೋರು ಅಂದರೆ ಏನು ಅಂತ ಕೇಳಿದ ಪ್ರಶ್ನೆ. ನಾನು ಹೇಳಿದೆ ನಾನು ಸುಷುಪ್ತಿಗೆ ಹೋದ ನೀನು ನನ್ನ ಒಳಗೆ ಹೋಗಬೇಕಾದ್ರೆ ನೋಡ್ತೀಯೇನೋ, ಅಷ್ಟು ನೋಡ್ಬೋದು ಅಷ್ಟೇ, ಅದು ಹೇಳೋದು ಹೆಂಗೆ ಅಂತ ನಾನು ನನಗೊಂದು ಉತ್ತರ ಅದಾಗಿತ್ತು. ಅದು ಸೂಕ್ಷ್ಮ ಸ್ಥಿತಿಗೆ ಹೋಗುವುದು ಹೇಗೆ ಅಂತ ಪ್ರಶ್ನೆ ಮಾಡಿದರೆ, ಹೇಗೆ ಅಂತ ಸೂಕ್ಷ್ಮ ಸ್ಥಿತಿಗೆ ಹೋಗಬೇಕಲ್ಲದೆ ಹೊರತು ಅದಕ್ಕೆ ಬೇರೆ ದಾರಿ ಇಲ್ವಲ್ಲ. ಆ ಹೋಗುವಾಗ ಬಂದರೆ ಸಂದೇಹ ಬಂದರೆ ಕೇಳ್ಬೋದು, ಅವಾಗ ಯಾರು ಹೇಳಬೇಕು? ಅವಾಗ ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದವ ಮಾತ್ರ ಹೇಳೋದಕ್ಕೆ ಸಾಧ್ಯ. ಇಲ್ಲ ನಾನೇನು ಹೇಳ್ಬೋದು ಅಂದ್ರೆ, ಇಲ್ಲಪ್ಪ ನಾನು ನಿನ್ನಾಗೆ ನಿದ್ದೆ ಮಾಡೋದು, ಜೋರು ಚೆನ್ನಾಗಿ ಸುಸ್ತಾದಾಗ ಹೊಡಿತೇನೆ ನಿದ್ದೆ ನಾನು ಕೂಡ, ಎಷ್ಟೊತ್ತು ಬರುತ್ತೋ ಅಷ್ಟೊತ್ತು ನಿದ್ದೆ ಮಾಡೋದು ಬಿಟ್ಟು ನಾನು ಮುಂದಕ್ಕೆ ಕೇಳಬೇಡ ಅಂತ ಹೇಳ್ಬೋದು ಅಷ್ಟೇ ಹೊರತು, ಅಥವಾ ಹೇಳಿದರೆ ಅಬದ್ಧ ಆಗಬೇಕು. ಅದು ಶಾಸ್ತ್ರದ ದೃಷ್ಟಿಯಿಂದ ವಿಮರ್ಶೆ ಮಾಡಿದ ಉತ್ತರ ಆಗಲಾರ. ನಿತ್ಯ ಅನುಭವವಾದ ಸುಷುಪ್ತಿಯನ್ನೇ ನಮ್ಮ ಮಾಂಡೂಕ್ಯ ಮುಂತಾದ ಗ್ರಂಥಗಳು ಹೇಳುವ ರೀತಿ ಅಥವಾ ಯೋಗ ವಾಸಿಷ್ಠ ವಿದ್ಯಾರಣ್ಯರ ಗ್ರಂಥಗಳು ಹೇಳುವ ರೀತಿಯಲ್ಲಿ ಒಂದು ಪರೀಕ್ಷೆ ಮಾಡಬೇಕು ಅಂತಂದರೆ ಅದಕ್ಕೊಬ್ಬ ಆ ಕ್ಷೇತ್ರದಲ್ಲಿ ಪರೀಕ್ಷೆ ಮಾಡಿದ ವ್ಯಕ್ತಿ ನಮಗೆ ಮಾರ್ಗದರ್ಶನ ಮಾಡಿದರೆ ಮಾತ್ರ ಸಾಧ್ಯ. ಯಾಕಂದರೆ ಅಷ್ಟು ಸೂಕ್ಷ್ಮ ಇದೆ, ಅಷ್ಟು ಸೂಕ್ಷ್ಮ ಇದೆ. ಅದು ಆ ಭಾಸ್ಕರನ ಪ್ರಶ್ನೆ ವಸ್ತುಗತ್ಯ ಸರಿ ಇದೆ. ಅದು ಸೂಕ್ಷ್ಮ ಹೋಗೋರು ಅಂದರೆ ಏನು ಅಂತ, ಏನು ಅಂತಂದರೆ, ಏನು ಅಂತಂದ್ರೆ ನಮ್ಮ ಶಬ್ದಗಳಲ್ಲಿ ಹೇಳೋದಂಗೆ ಸೂಕ್ಷ್ಮಕ್ಕೆ ಹೋಗೋದನ್ನ ಶಬ್ದಗಳು ಹೇಳೋದನ್ನ ತೋರಿಸ್ಬೇಕೀಗ. ತೋರಿಸ್ಬೇಕಾದ್ರೆ ಮತ್ತೆ ಪುನಃ ಮೊದಲನೇ ಹಂತದಿಂದ ಹೋಗೋದನ್ನೆಲ್ಲ ವಿವರಣೆ ಮಾಡಿ ಅದು ಹಾಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸಿ ಅವನು ಅದೇ ರೀತಿ ಸುಷುಪ್ತಿಗೆ ಹೋಗುವ ಅದರ ಹಿಂದೆ ಓಡಬೇಕಾಗತ್ತೆ. ಅದರ ಹಿಂದೆ ಓಡಬೇಕು, ಅದು ಬಹಳ ಬಾರಿ ಓಡಬೇಕು. ಹೇಳುವಾಗಲೂ ಯಾವ ಕ್ರಮದಲ್ಲಿ ಹೇಳುತ್ತೇನೆ ಅಂತ ವಿಚಾರ ಮಾಡಬೇಕು, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಮೊನ್ನೆ ಗುರುಗಳ ವಾಕ್ಯ ತೋರಿಸಲ್ಲ ನಮ್ಮ ಲಕ್ಷ್ಮೀಶ್ವರ ಮನೆಯವರು 272 ಶ್ಲೋಕವೇನು ವಿವೇಕಚೂಡಾಮಣಿಯಲ್ಲಿ, ಅಲ್ಲಿ ಗುರುಗಳು ಏನೊಂದು ಮಾತು ಬರೆದಿದ್ದಾರೆ ಅಂದರೆ, ಸುಷುಪ್ತಿಯನ್ನು ಮನಸ್ಸಿನಲ್ಲಿ ಎದ್ದ ಮೇಲೆ ಜಾಗೃತ ಅವಸ್ಥೆಯಲ್ಲಿ ಚಿಂತನೆ ಮಾಡಿ ಯಾರದನ್ನು ಮನಸ್ಸಿಗೆ ತೋಳ್ತಾನೋ ಆವಾಗ ಅವನ ಮನಸ್ಸು ಅನ್ನೋದು ತದಾಕಾರವಾಗಿಬಿಡುತ್ತೆ. ಅಂದರೆ ಅರ್ಥ ಏನು ಅಂತಂದರೆ ಅವ ಆವಾಗ ಹೆಚ್ಚು ಕಡಿಮೆ ಅಖಂಡ ವೃತ್ತಿ ಅಖಂಡಾಕಾರ ವೃತ್ತಿಗೆ ಹೋಗಿದ್ದಾನೆ ಅಂತ ಹೇಳುವ ಅಭಿಪ್ರಾಯ ಅಲ್ಲಿದ್ದಾಗ ಕಾಣುತ್ತೆ, ಅರ್ಥ ಆಗಲಿಲ್ಲ ಅಂದವರು. ಏನು ಈ ವಾಕ್ಯಕ್ಕೆ ಅರ್ಥ ಅಂತ ಕೇಳಿದ್ರು. ಅದು ಗುರುಗಳಾದಕ್ಕದನ್ನು ಬಿಡಿಸಿದರು ಆ ವಿಚಾರವನ್ನು. ಎಚ್ಚರದಲ್ಲಿ ಸುಷುಪ್ತಿಯ ಇದನ್ನು ನಾವು ಮನಸ್ಸಿಗೆ ತಗೊಂಡಾಗ ಅಲ್ಲಿ ಒಂದಾಗಿ ಬಿಡುತ್ತೇವೆ ಅನ್ನೋ ಒಂದು ಗುಟ್ಟಿದೆಯಲ್ಲ, ಅದು ಅಷ್ಟು ಚೆನ್ನಾಗಿ ಅದನ್ನು ವಿಮರ್ಶೆ ಮಾಡಿದಾಗ ಮಾತ್ರ ಹೇಳೋದಕ್ಕೆ ಸಾಧ್ಯ. ಇಲ್ಲ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಅದನ್ನು ಅವ್ರು ಬರೆದಿದ್ದಾರೆ ಗುರುಗಳಲ್ಲಿ, ನಮ್ಗೆ ಅಲ್ಲೇ ಸಂದೇಹ. ಯಾಕಂದ್ರೆ ನಮ್ಗೆ ಹಾಗೆ ಆಗೋದೇ ಇಲ್ವಲ್ಲ, ನಾವು ಸುಷುಪ್ತಿ ಕುರಿತು ಮಾತಾಡ್ತೇವೆ, ಸುಷುಪ್ತಿಯಲ್ಲಿ ಮಾತಾಡ್ತೇವೆ, ಎಚ್ಚರಾವಸ್ಥೆಯಲ್ಲಿ ಬೇಕಾದಷ್ಟು ಚರ್ಚೆ ಮಾಡ್ತೇವೆ, ವಿಚಾರ ಮಾಡ್ತೇವೆ, ಶಾಸ್ತ್ರ ಗ್ರಂಥವನ್ನು ಇಟ್ಕೊಂಡು ಆಲೋಚನೆ. ಆದರೆ ಆ ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಒಂದು ಜಾಗೃತ ಅವಸ್ಥೆಯಲ್ಲಿ ಮನಸ್ಸಿಗೆ ತಂದುಕೊಳ್ಳೋದಿದೆಯಲ್ಲ, ಅದನ್ನು ಅಲ್ಲಿ ಗುರುಗಳು ಆ ಮನಸ್ಸು ಆವಾಗ ಅದೇ ಆಗಿಬಿಡುತ್ತೆ, ಜೀವನ್ಮುಕ್ತಿ ಅಂತ ಅಭಿಪ್ರಾಯವನ್ನು ಬರೀತಾರೆ.
ಅದೇ ಅವ್ರಿಗೆ ಸಂದೇಹ ಅದ್ ಮೇಲೆ. ಅದೇ ವಿಚಾರ ಅಂತ ಹೇಳಿದೆ ನಾನು. ಅದನ್ನ ಹೌದು, ಈಗ ರವಿಯವರ ಪ್ರಶ್ನೆ ಏನು, ಗುರು ಗುರು ಎಲ್ಲದಕ್ಕೂ ಬೇಕಾಗುತ್ತಾ ಅನ್ನೋದಕ್ಕೆ ನಾನು ಈಗ ಉದಾಹರಣೆ ಕೊಡ್ತಾ ಇರೋದು. ಒಂದು ಸುಶುಕ್ತಿಯ ವಿವೇಚನೆ ಮಾಡೋದಕ್ಕೆ, ಈಗ ಅಜ್ಞಾನವನ್ನು ಸುಶುಕ್ತಿಯಲ್ಲಿ ಬೇರೆಪಡಿಸುವುದು ಅನ್ನೋದು ಹೇಗೆ ಅನ್ನೋದಕ್ಕೆ ಗುರು ಇಲ್ಲದೆ ನೀವು ಹೆಂಗೆ ಮಾಡ್ತೀರಿ? ಮತ್ತು ಶಬ್ದಗಳಲ್ಲಿ ಮಾತ್ರ ಆಗುತ್ತಷ್ಟೇ ಹೊರತು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಾಗ ಹೇಗೆ ಮಾಡ್ತೀರಿ? ಅದಕ್ಕೆ ಏನು ಗಮಕ ಏನು? ಯಾರೋ ಒಬ್ಬ ಬೇಕೇ ಬೇಕದಕ್ಕೆ. ಅಲ್ಲಿ ಹೀಗಿದೆ ಸೂಕ್ಷ್ಮ, ಅದನ್ನು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳಬೇಕು ನಮಗೆ. ಅದನ್ನು ಅಭ್ಯಾಸಕ್ಕೆ ಹಾಕಬೇಕು, ಆವಾಗ ನಮಗೂ ಅದೇ ಆಗುತ್ತೆ. ಹಾಗಾಗಿ ವೇದಾಂತದಲ್ಲಿ ಬಹುತೇಕ ಎಲ್ಲ ಕಡೆಯೂ ಕೂಡ, ಅದರಲ್ಲೂ ವಿಶೇಷವಾಗಿ ಅತಿಸೂಕ್ಷ್ಮವಾದ ವಿಚಾರಗಳಲ್ಲಿ ಗುರುವಿನ ಹೊರತು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಬೇಕಾಷ್ಟು ವೃತ್ತಿಗಳು ಬಂದುಬಿಡ್ತವೆ, ಸಂದೇಹಗಳು ಸಂಶಯಗಳು. ವಿಶ್ವ, ನಾನು ಪದಚ್ಛೇದ ಮಾಡಿಬಿಡ್ತೇನೆ, ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತೆಯ ತಥಾ ಏವ ಪಿತೃಪುತ್ರಾದ್ಯಾತ್ಮನ ಭೇದತಃ ಸ್ವಪ್ನೇ ಜಾಗೃತಿ ವಾ ಯಃ ಏಷಃ ಪುರುಷಃ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀದಕ್ಷಿಣಾಮೂರ್ತಯೇ ಅಂತ. ಇಲ್ಲೇನು ವಿಶೇಷ ಕಷ್ಟವಿಲ್ಲ, ಎಲ್ಲ ಬಿಡಿಸಿ ಬಿಡಿಸಿಯೇ ಇದೆ. ಏನು ಹೇಳ್ತಾರೆ ಭಗವತ್ಪಾದರು ಅನ್ನೋದನ್ನು ರಾಮತೀರ್ಥರು ಹೇಳೋದನ್ನು ಹೇಳ್ತೇನೆ. ಇಲ್ಲಿ ನಮ್ಮ ತತ್ವಸುಧಾಕಾರರು ಕೂಡ ಅದೇ ಅಭಿಪ್ರಾಯವನ್ನು ಹೇಳ್ತಾರೆ. ವಾಕ್ಯ ಸ್ವಲ್ಪ ಬೇರೆ ಅಷ್ಟೇ, ವೈಶಿಷ್ಟ್ಯನ ಬಹಳ ಕಾಣೋದಿಲ್ಲ. ಇವರು ಶ್ರುತಿ ವಾಕ್ಯಗಳನ್ನೆಲ್ಲ ಸ್ವಲ್ಪ ಎತ್ತಿ ತೋರಿಸಿದ್ದಾರೆ ತತ್ವಸುಧಾಕಾರರು. ರಾಮತೀರ್ಥರು ಸುರೇಶ್ವರರು ಹೇಳಿದ್ದರ ಮೇಲೆ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ, ಅದೊಂದು ವ್ಯತ್ಯಾಸವಿದೆ ಅಷ್ಟೆ. ಯಹ ಏಷಃ ಪುರುಷಃ ಕಾರ್ಯಕಾರಣ ಭಾವೇನ ಸ್ವಾಮಿಭೃತ್ಯ ಭಾವೇನ ವಾ ಶಿಷ್ಯಾಚಾರತೆಯ ವಾ ತಥಾ ಪಿತೃಪುತ್ರ ಪುತ್ರ ಭ್ರಾತೃ ದುಹಿತೃ ಮಾತೃ ಮಾತುಲ ಶಶುರಾಧ್ಯಾತ್ಮನ ವಾ ಏನ ಕೇನಾಪಿ ಪ್ರಕಾರೇಣ ದೇವತಿರ್ಯಂ ಮನುಷ್ಯಾದಿ ರೂಪೇಣ ಚ ಭೇದತಃ ಭೇದವತ್ತಯ ಸ್ವಪ್ನೆ ಜಾಗೃತಿ ವಾ ವಿಶ್ವಂ ಪಶ್ಯತಿ ಮಾಯೆಯ ಅನಾದ್ಯ ನಿರ್ವಚನೀಯ ಅಜ್ಞಾನಾತ್ಮಿಕಯ ಪರಿಭ್ರಾಮಿತಃ ಮೋಹಿತಃ ಆಚ್ಛಾದ್ಯ ವಿಕ್ಷಿಪ್ತ ಸನ್ನ ಪರಮಾರ್ಥತಃ ತಸ್ಮೈ ಪ್ರತ್ಯಗ್ರೂಪಾಯ ತತ್ವಜ್ಞಾನ ನಿವೃತ್ತಿ ನಿವೃತ್ತ ಮಾಯಾ ವಿಭ್ರಮಾಯ ಶ್ರೀಗುರುಮೂರ್ತಯೇ ಇತ್ಯುಕ್ತಾರ್ಥಂ ಅಂತ ಒಂದೇ ವಾಕ್ಯದಲ್ಲಿ ಅಷ್ಟು ಶ್ಲೋಕದ ಅರ್ಥ, ಆ ಶ್ಲೋಕದ ಅಷ್ಟು ಅರ್ಥವನ್ನು ಸೇರಿಸಿಬಿಡ್ತಾರೆ. ಏನು ಹೇಳ್ತಾರೆ ರಾಮತೀರ್ಥರು ಈ ಶ್ಲೋಕದ ಕುರಿತಾಗಿ ಅಂದರೆ, ಯಾವ ಪುರುಷ ಅಂದರೆ ಜೀವಾತ್ಮ ಇಲ್ಲಿ ಕಾರ್ಯಕಾರಣ ಭಾವದಿಂದ ಎಚ್ಚರಾವಸ್ಥೆಯಲ್ಲಾಗಲಿ ಸ್ವಪ್ನಾವಸ್ಥೆಯಲ್ಲಾಗಲಿ ಒಂದು ಕಾರಣ ಒಂದು ಕಾರ್ಯ ಇದನ್ನು ನಾವೆಲ್ಲ ಕಡೆ ಅನುಭವದಲ್ಲಿ ಕಾಣಬಹುದು. ಯಾವುದೇ ಇರಲಿ ಇಲ್ಲಿ ಕಾರ್ಯಕಾರಣ ಭಾವವನ್ನು ನಾವು ಹೇಳಲೇಬೇಕು, ಕಂಡುಕೊಂಡೇ ಕೊಡ್ತೇವೆ ಇದು. ಹಾಗೆ ನಾನು ಭೃತ್ಯ ಇದ್ದೇನೆ, ಅವ ಯಜಮಾನ ಇದ್ದಾನೆ, ಅಥವಾ ನಾನು ಯಜಮಾನ ಇದ್ದೇನೆ ಅವ ಭೃತ್ಯ ಇದ್ದಾನೆ ಅಂತ ಈ ಒಂದು ಸಂಬಂಧ. ಈಗ ಸ್ವಾಮಿ ಭೃತ್ಯ ಭಾವ ಅಂತ ಹೇಳ್ತೇವೆ ನಾವು. ಸ್ವಸ್ವಾಮಿ ಸಂಬಂಧತಃ ಅಂತ ಶ್ಲೋಕದಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಅದನ್ನು ಸ್ವಾಮಿ ಭೃತ್ಯ ಭಾವ ಅಂತ ರಾಮತೀರ್ಥ ಹೇಳುತ್ತಾರೆ. ಅಥವಾ ನಾನು ಶಿಷ್ಯ ಅವ ಗುರು, ಗುರುವಿಗೆ ನಾನು ಗುರು ಅವ ಶಿಷ್ಯ ಅನ್ನುವ ಈ ಒಂದು ಭಾವ, ಇದೊಂದು ಸಂಬಂಧ. ಇಲ್ಲ ತಂದೆ ಮಗ ಸಹೋದರ ಮಗಳು ತಾಮ ಸೋದರ ಮಾವ ಮತ್ತು ಮಾವ ಇವೇ ಮೊದಲಾದಂತಹ ಭೇದಗಳು. ಅಷ್ಟೇ ಅಲ್ಲದೆ ಏನಕೇನಾಪಿ ಪ್ರಕಾರೇಣ ಇನ್ಯಾವುದಾದರೂ ಬೇರೆ ರೀತಿಯಿಂದಲಾದರೂ ಕೂಡ ದೇವ ಶರೀರ ತಿರ್ಯಕ್ ಶರೀರ ಅಂದರೆ ಹಾವು ಮೊದಲಾದಂಥ ಶರೀರ, ಹಾಗೆ ಮನುಷ್ಯ ಶರೀರ, ಈ ಎಲ್ಲದಲ್ಲಿಯೂ ಕೂಡ ಈ ಒಂದು ಭೇದವನ್ನು ನಾವೇನು ಕಾಣ್ತೇವೆ, ಅಥವಾ ಈ ಸಂಬಂಧವನ್ನು ಏನು ಕಾಣ್ತೇವೆ, ಅಥವಾ ಈ ಕಾರ್ಯಕಾರಣ ಭಾವವನ್ನು ಏನು ನಾವು ಕಾಣ್ತೇವೆ, ಇದೆಲ್ಲವೂ ಕೂಡ ಎಲ್ಲಿ ಎಚ್ಚರದಲ್ಲಿ ಮತ್ತು ಸ್ವಪ್ನದಲ್ಲಿ ಎರಡರಲ್ಲಿಯೂ ಕೂಡ ಭೇದವತ್ತಯ ಸ್ವಪ್ನೆ ಜಾಗೃತಿ ವಾ ಈ ರೀತಿಯಲ್ಲಿ ವಿಶ್ವವನ್ನು ನಾವು ಕಾಣ್ತೇವೆ, ಪ್ರಪಂಚವನ್ನು ನಾವು ಅನುಭವಿಸ್ತೇವೆ ನೋಡ್ತೇವೆ. ಕಾರಣ ಏನು ಅಂದರೆ ಮಾಯೆಯ
ಅನಾದಿಯಾದ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲದೇ ಇರತಕ್ಕಂಥ ಒಂದು ಶಕ್ತಿ, ಅದು ಅಜ್ಞಾನಾತ್ಮಿಕವಾದಂಥದ್ದು. ಅದರಿಂದ ಭ್ರಮೆಗೊಳಪಟ್ಟವರಾಗಿ ವಿವೇಕವನ್ನು ಕಳ್ಕೊಂಡವರಾಗಿ ಅದು ನಮ್ಮ ಸ್ವರೂಪವನ್ನು ಮುಚ್ಚಿ ಮಾತ್ರವಲ್ಲ ಇನ್ನೊಂದು ರೂಪದಲ್ಲಿ ನಮಗೆ ಈ ಪ್ರಪಂಚವನ್ನು ತೋರಿಸ್ತಾ, ವಾಸ್ತವಿಕವಾಗಿವಲ್ಲ ಆದರೆ ಆ ಶಕ್ತಿಯಿಂದ ಇನ್ನೊಂದು ರೀತಿಯಲ್ಲಿ ಈ ಪ್ರಪಂಚವನ್ನು ನಮಗೆ ಪರಮಾತ್ಮನಲ್ಲಿ ಇದು ಕಾಣುವಂತೆ ಮಾಡಿದ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅಂಥ ಒಂದು ಗುರುಮೂರ್ತಿಯಾದ ನಮ್ಮ ಆತ್ಮಸ್ವರೂಪನಿಯಾದ ದಕ್ಷಿಣಾಮೂರ್ತಿ ಯಾರಿದ್ದಾರೆ ಅಂಥ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಒಟ್ಟಿನಲ್ಲಿ ಹೇಳಿದ್ರ ಅಭಿಪ್ರಾಯ ಏನು ಅಂದರೆ, ಯಾವ ಗುರುಮೂರ್ತಿಯ ದಕ್ಷಿಣಾಮೂರ್ತಿಯ ಒಂದು ಮಾಯಾಶಕ್ತಿಯ ಕಾರಣದಿಂದಲಾಗಿ ವಸ್ತುಗತ್ಯ ಅಲ್ಲದೇ ಇದ್ದರೂ ಕೂಡ ಪ್ರಪಂಚದಲ್ಲಿ ಎಲ್ಲ ಭೇದ, ಎಲ್ಲ ಸಂಬಂಧಗಳು, ಕಾರ್ಯ ಕಾರಣ ಇದೆಲ್ಲ ನಮಗೆ ಅನುಭವಕ್ಕೆ ಬರತಕ್ಕಂಥದ್ದು. ಈ ಅನುಭವಕ್ಕೆ ಬರೋದಕ್ಕೆ ಕಾರಣವಾದ ಮಾಯಾಶಕ್ತಿ ಏನಿದೆ ಅದನ್ನು ದೂರ ಮಾಡಿ ನಮಗೆ ಆ ದಕ್ಷಿಣಾಮೂರ್ತಿ ಸ್ವರೂಪವನ್ನು ಕರುಣಿಸ್ತಕ್ಕಂಥ ದಕ್ಷಿಣಾಮೂರ್ತಿಯೇ, ಅಂಥ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಹೇಳಿದಾಗ ಇದು ಶ್ಲೋಕದ ಸಾರ. ಇಲ್ಲಿಗ ಸುರೇಶ್ವರರು ಒಂದೊಂದೇ ವಿಚಾರವನ್ನು ಮಾಡುತ್ತಾರೆ. ನಾನು ಸಾಧ್ಯವಾದಷ್ಟು ಇಟ್ಟುಕೊಂಡು ಸ್ವಲ್ಪ ವೇಗವಾಗಿ ಹೇಳ್ತಾ ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಆಯಿತು ಅಂದರೆ ಸಂತೋಷ, ಉಳಿತು ಅಂದರೆ ನಾಡಿದ್ದು ಮುಂದಕ್ಕೆ ದ್ವಾದಶಿ ದಿವಸ ಮುಂದುವರಿಸ್ತೇನೆ. ಅಸ್ಯ ಅಯಂ ಅಭಿಸಂಧಿ ಅಂತ ಮೊದಲಿನ ಹಾಗೆ ಸುರೇಶ್ವರ ಆರಂಭ ಮಾಡ್ತಾರೆ. ಈ ಶ್ಲೋಕದ ಅಭಿಪ್ರಾಯ ಹೀಗಿದೆ, ಏನು ಅಂದರೆ, ಸ್ವಯಂ ಪ್ರಕಾಶೇ ಸದ್ರೂಪೇ ಏಕಸ್ಮಿನ್ ಪರಮೇಶ್ವರೇ ಕಾರ್ಯಕಾರಣ ಸಂಬಂಧಾದ್ಯ ಅನೇಕ ವಿಧ ಕಲ್ಪನಾ ರಾಹೋ ಶಿರಸ್ವಶಿಹಿ ಸ್ವಸ್ಯ ಮಮ ಆತ್ಮ ಪ್ರತಿಮಾ ವಪುಃ ಇತ್ಯಾದಿ ಕಲ್ಪನಾ ತುಲ್ಯ ನ ಪೃಥಕ್ ವಸ್ತು ಗೋಚರ. ಇಲ್ಲಿ ಬಹುಶಃ ಬಹಳ ವಿಸ್ತಾರವಾಗಿ ಹೇಳಬೇಕಾಗುವುದಿಲ್ಲ ಈ ಎರಡು ಮೂರು ಶ್ಲೋಕಗಳು, ಎರಡು ಮೂರು ಕಾರಿಕೆಗಳಲ್ಲಿ ಅಷ್ಟು ಚೆನ್ನಾಗಿ ಸುರೇಶ್ವರು ಸರಳವಾಗಿ ಹೇಳ್ತಾರೆ. ಸುರೇಶ್ವರು ಹೇಳ್ತಾರೆ, ಸ್ವಯಂ ಪ್ರಕಾಶ ರೂಪನಾದಂಥ ಪರಮಾತ್ಮನಲ್ಲಿ ಒಂದೇ ವಸ್ತು, ಅದು ಒಂದೇ ಇರೋದು, ಅದರಲ್ಲಿ ಸಂದೇಹವೇ ಇಲ್ಲ. ಅಷ್ಟಾದರೂ ಕೂಡ ಕಾರ್ಯ ಕಾರಣ ಆಮೇಲೆ ಎಲ್ಲ ಸಂಬಂಧಗಳು, ಗುರು ಶಿಷ್ಯ ತಂದೆ ತಾಯಿ ಇತ್ಯಾದಿ ಸಂಬಂಧಗಳು, ಇದೆಲ್ಲ ಕಲ್ಪನೆಗಳಿದೆಯಲ್ಲ, ಅನೇಕ ವಿಧವಾಗಿ ತೋರಿದೆಯಲ್ಲ, ಇದು ಹೇಗೆ ಅಂತಂದರೆ ರಾಹುವಿನ ತಲೆ ಅಂತ ಹೇಳಿದ ಹಾಗೆ, ಅಥವಾ ವಿಗ್ರಹವನ್ನು ನಾವು ಹೇಳಿದಾಗ, ವಿಗ್ರಹದ ಶರೀರ, ಇದು ವಿಷ್ಣುವಿನ ಶರೀರ, ಇದು ದೇವಿಯ ಶರೀರ ಅಂತ ನಾವು ವಿಗ್ರಹವನ್ನು ತೋರಿಸಿ ಹೇಳಿದ ಹಾಗೆ, ಅಷ್ಟು ಬಿಟ್ಟರೆ ಇಲ್ಲಿ ವಾಸ್ತವಿಕವಾಗಿಯೂ ಒಂದು ಬೇರೆ ವಸ್ತು ಅನ್ನತಕ್ಕಂಥದ್ದು ಇಲ್ಲ. ನಾನು ಉಳಿದಿದ್ದ ಆಮೇಲೆ ಹೇಳ್ತೇನೆ, ಮೊದಲ ವಿಗ್ರಹದ್ದು ಹೇಳಿಬಿಡ್ತೇನೆ, ಅದು ಬಹಳ ಸುಲಭ ನಮಗೆ ಮನಸ್ಸಿಗೆ ತಂದುಕೊಳ್ಳಿಕ್ಕೆ. ಅದಕ್ಕಾಗಿ ಪ್ರತಿಮಾವಹು ಅಂತ ಹೇಳಿದ್ದಾರೆ ಸುರೇಶ್ವರು. ನಾವಿವಾಗ ಒಂದು ದೇವರ ರಾಮಂದೋ ಅಥವಾ ಇನ್ಯಾವುದೋ ದೇವರದ್ದನ್ನು ವಿಗ್ರಹವನ್ನು, ಇದೇನು ಅಂತಂದರೆ ರಾಮನ ವಿಗ್ರಹ ಅಂತ, ವಿಗ್ರಹ ಅಂದರೆ ಶರೀರ, ವಿಗ್ರಹ ಶಬ್ದಕ್ಕೆ ಶರೀರ ಅಂತ ಅರ್ಥ. ನಾವು ಅದನ್ನು ತೋರಿಸಿ ಇದು ರಾಮನ ಶರೀರ ಅಂತ ಹೇಳ್ತೇವೆ. ನಾವು ಏನಿಲ್ಲ ತಾತ್ಪರ್ಯ, ಏನು ಅರ್ಥ ಏನು ವಾಸ್ತವಿಕವಾಗಿ? ರಾಮನ ಶರೀರ, ವಿಷ್ಣುವಿನ ಶರೀರ, ವಿಷ್ಣುವಿನ ವಿಗ್ರಹ ಅಂತ ನಾವು ಹೇಳುವಲ್ಲಿ ಅಲ್ಲಿ ಏನು ವಿಶೇಷ ಏನೇ? ವಿಷ್ಣು ಬೇರೆ, ವಿಷ್ಣುವಿನ ಶರೀರ ಬೇರೆ ಅಂತ ಮಾಡೋದಕ್ಕಾಗುತ್ತೆ? ರಾಮ ಬೇರೆ, ರಾಮನ ಶರೀರ ಬೇರೆ ಅಂತ ಮಾಡೋದಕ್ಕಾಗುತ್ತೆ? ನಾವು ಕಲ್ಪನೆ ಮಾಡಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಏನು ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ಅಂದರೆ ವಿಚಾರ ಮಾಡಿದರೆ ಎದ್ದು ಕಾಣುತ್ತೆ. ಹಾಗೆ ಈ ರಾಹೋ ಶಿರಹ ಅಂತ ಅನ್ನೋದು ವಾಸ್ತವಿಕವಾಗಿಯೂ ರಾಹುವಿನ ಮತ್ತೊಂದು ತಲೆ ಅನ್ನೋದು ಬೇರೆ ಇಲ್ಲ, ರಾಹುವಿನ ತಲೆ ಅನ್ನೋದು ಬೇರೊಂದು ಇಲ್ಲ. ಆದರೂ ನಾವು ವ್ಯವಹಾರದಲ್ಲಿ ರಾಹೋ ಶಿರಹ ಅಂತ ಹೇಳ್ತೇವೆ, ರಾಹುವಿನ ಶಿರ ಅಂತ ಹೇಳ್ತೇವೆ. ಹಾಗೆ ಎಲ್ಲವೂ ಕೂಡ ಸುಶಿಹಿ ಸ್ವಸ್ಯ, ಆಮೇಲೆ ತೂತು ಛಿದ್ರ,
ಯಾವುದಕ್ಕೆ ಅಂತಂದರೆ ಸ್ವಸ್ಯ ಆಕಾಶಸ್ಯ ಸುಷಿಹಿ, ಆಕಾಶದಲ್ಲಿ ಒಂದು ಛಿದ್ರವನ್ನು ಹೇಳಿದ ಹಾಗೆ, ಒಂದು ತೂತನ್ನು ಹೇಳಿದ ಹಾಗೆ. ಆಕಾಶದಲ್ಲಿ ತೂತು ಅಂದರೆ ಅರ್ಥ ಏನದು? ಆಕಾಶವೇ ತೂತು. ತೂತು ಅಂದರೆ ಅವಕಾಶ, ಅವಕಾಶಕ್ಕೆ ಆಕಾಶ ಅಂತ ಹೇಳೋದು. ಇನ್ನು ಮತ್ತೆ ಅದರಲ್ಲೊಂದು ತೂತು ಅಂದರೆ ವ್ಯವಹಾರ ಮಾಡ್ತೇವೆ ನಾವು ಅಷ್ಟೇ. ಹಾಗೆ ಕಲ್ಪನೆ, ಒಂದು ವ್ಯವಹಾರಕ್ಕೆ ಬಂದು ಏನಾದ್ರು ಬೇಕಲ್ಲ ಅಂತ ಕಲ್ಪನೆ. ಪ್ರತಿಮಾಯಾ ಶರೀರಂ ಇತ್ಯೇವ ಮಾದಿ ಕಲ್ಪನಾ ತುಲ್ಯ ಕಾರ್ಯಕಾರಣ ರೂಪೇಣ ಪ್ರಪಂಚ ಭೇದ ಕಲ್ಪನಾ ಚ ನ ತತ್ವತಃ ಪೃಥಕ್ ವಸ್ತು ವಿಷಯ ಇತ್ಯರ್ಥ ಅಂತ ರಾಮತೀರ್ಥರು ಅದನ್ನು ವಿವರಿಸಿಬಿಡ್ತಾರೆ. ಹೇಗೆ ಈ ಎಲ್ಲ ವಿಷಯಗಳಲ್ಲಿ ನಾವು ವಾಸ್ತವಿಕವಾಗಿ ಇಲ್ಲದೇ ಇದ್ರೂ ಕೂಡ ವ್ಯವಹಾರಕ್ಕೋಸ್ಕರ ಒಂದು ಕಲ್ಪನೆಯನ್ನು ಮಾಡಿದ್ದೇವೆಯೋ, ಹಾಗೆ ಮಾಯೆಯಿಂದಲಾಗಿ ಸ್ವಪ್ರಕಾಶ ರೂಪವಾದಂತಹ ಚೇತನ್ನಲ್ಲಿ ಆನಂದ ಸ್ವರೂಪನಾದ ಪರಮಾತ್ಮನಲ್ಲಿ ಈ ಪ್ರಪಂಚ, ಆಮೇಲೆ ಈ ಪ್ರಪಂಚದಲ್ಲಿರುವ ಭೇದಗಳು ಇದೆಲ್ಲ ಕಲ್ಪಿಸಲ್ಪಟ್ಟಿವೆ, ವಾಸ್ತವಿಕವಾಗಿ ಅಲ್ಲ ಅಂತ ಈ ಈ ಶ್ಲೋಕಗಳ ತಾತ್ಪರ್ಯ. ಉಪಾಸ್ಯ ಉಪಾಸಕತ್ವೇನ ಗುರು ಶಿಷ್ಯ ಕ್ರಮೇಣ ಚ ಸ್ವಾಮಿಹೃತ್ಯಾದಿ ರೂಪೇಣ ಕ್ರೀಡತಿ ಸ್ವೇಚ್ಛೆಯ ಈಶ್ವರ. ಆ ಮುಂದಿನ ಭಾಗವನ್ನು ಈ ಶ್ಲೋಕಗಳಲ್ಲಿ ಈ ಶ್ಲೋಕದಲ್ಲಿ ಸುರೇಶ್ವರ ಹೇಳುತ್ತಾರೆ. ಏನು ಅಂದರೆ ಉಪಾಸ್ಯ ಉಪಾಸಕತ್ವೇನ, ನಾನು ಉಪಾಸಕ, ಇದು ನಾನು ಮಾಡುವಂಥ ಉಪಾಸ್ಯ ದೇವತ ಅಂತ ಈ ಭೇದ. ಇದಾಗಲಿ ಗುರು ಶಿಷ್ಯ ಭಾವ ಆಗಲಿ ಸ್ವಾಮಿ ಭಕ್ತಿಯ ಭಾವವಾಗಲಿ ಇದೆಲ್ಲವೂ ಕೂಡ ಈಶ್ವರನೇ ಸ್ವತಃ ಈ ಎಲ್ಲ ಭೇದ ಭಾವದಿಂದ ಆಟ ಆಡ್ತಕ್ಕಂಥದ್ದು ಅವನ ಲೀಲೆ. ಇದು ಅಷ್ಟು ಬಿಟ್ಟರೆ ಇನ್ನಿಲ್ಲಿ ಮತ್ತೊಂದಿಲ್ಲ, ಅದನ್ನು ಅವರೇ ವಿವರಿಸ್ತಾರೆ. ಹಾಗಾಗಿ ನಾನು ಮುಂದಕ್ಕೆ ಹೋಗ್ತೇನೆ. ಪಿತರಂ ಪ್ರತಿ ಪುತ್ರೋಯ ಪುತ್ರಂ ಪ್ರತಿ ಪಿತೈವ ಸಹ ಏಕಏವ ಹಿ ನಾನೇವ ಕಲ್ಪ್ಯತೆ ಶಬ್ದ ಮಾತ್ರತಃ. ಇದು ಯಾವಾಗಲೂ ಅತಿ ಸುಲಭವಾಗಿ ಕೊಡುವಂಥ ಒಂದು ಉದಾಹರಣೆ. ಏನು ಹೇಳ್ತಾರೆ, ಪಿತರಂ ಪ್ರತಿ ಪುತ್ರ ಯಹ ಪುತ್ರಂ ಪ್ರತಿ ಪಿತೈವ ಸಹ. ಒಬ್ಬ ತಂದೆ ಇದ್ದಾನೆ, ಅವನಿಗೆ ಒಬ್ಬ ಮಗ ಇದ್ದಾನೆ. ಆ ಮಗನನ್ನು ಇಟ್ಟುಕೊಂಡಾಗ ಇವ ತಂದೆ ಅಂತ ನಾವು ಹೇಳ್ತೇವೆ. ಇವನ ತಂದೆಯನ್ನು ಇಟ್ಟುಕೊಂಡಾಗ ಇವ ಮಗ ಅಂತಲ್ವೇ ಆಗೋದು. ಮಗನು ತಂದೆಯು ಅವನೇ ಆಗ್ತಾನೆ ರಾಜ್ಯ. ಹೇಗೆ ಅಂದರೆ ಅವನ ತಂದೆಯನ್ನು ಇಟ್ಟುಕೊಂಡಾಗ ಇವ ಅವನ ತಂದೆಗೆ ಮಗ, ಅವನ ಮಗನನ್ನು ಇಟ್ಟುಕೊಂಡಾಗ ಮಗನಿಗೆ ತಂದೆ. ಯಾರು ಅಂದರೆ ಅದೇ ಒಬ್ಬನೇ ಭೂಪ, ಅದೇ ಶರೀರ ಅಷ್ಟೇ, ಅಲ್ಲೇನು ಇಬ್ಬರಾಗಲಿಲ್ಲ, ಎರಡಿಲ್ಲ, ಒಂದು ವ್ಯವಹಾರಪ್ಪ, ಅಲ್ಲಿ ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ಶಬ್ದ, ಶಬ್ದದ ಪ್ರಯೋಗ ಅಷ್ಟೇ, ಕಲ್ಪಿಸಲ್ಪಟ್ಟಂತಹದ್ದು ಹೊರತು ಅಲ್ಲಿ ಇನ್ನೊಂದು ವಸ್ತು ಇಲ್ಲ. ಒಬ್ಬನೇ ಇದಾಗ್ತಾನೆ. ಅವರು ಎರಡೇ ಹೇಳಿದ್ದಾರೆ ಸುರೇಶ್ವರರು ನಮ್ಮ ವೇದಾಂತದ ಸಂದರ್ಭದಲ್ಲಿ ಅದನ್ನು ವಿವರಣೆ ಕೊಡೋ ಸಂದರ್ಭ ಇನ್ನೂ ಬೇಕಾಷ್ಟು ಹೇಳ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಇನ್ನೂ ಬೇಕಾಷ್ಟಿದೆ ಅಲ್ಲ, ಬರೀ ಅಷ್ಟೇ ಅಲ್ಲ, ಆ ಎಲ್ಲವನ್ನು ಹೇಳೋದು ವ್ಯರ್ಥ ಅಂತೇಳಿ ಹೇಳಿಲ್ಲ, ನಾವು ಅರ್ಥ ಮಾಡ್ಕೊಳ್ತೇವೆ ಅಂತ. ಅವ ಸೇವಕರ ದೃಷ್ಟಿಯಿಂದ ಯಜಮಾನ ಆಗ್ತಾನೆ, ಬಂಧುಗಳ ದೃಷ್ಟಿಯಿಂದ ಇನ್ನೆಂತೆಂಥದೋ ಬಾಂಧವ್ಯವನ್ನು ಹೇಳ್ತಾರೆ, ಭಾವ ಮಾವ ಅದೆಂತೆಂಥದೋ ಎಲ್ಲ ಹೇಳ್ತೇವೆ ನಾವು. ಹೇಳೋದೆಲ್ಲ ಒಬ್ಬನನ್ನೇ, ಆಫೀಸಿಗೆ ಹೋದರೆ ಅಲ್ಲೆಂಥದೋ ಇನ್ನೊಂದು ಹೆಸರು, ಕಲ್ಪನೆ ಬಿಟ್ಟರೆ ಇನ್ನೊಂದಿಲ್ಲ. ಹಾಗೆ ಈ ಪ್ರಪಂಚ ಏಕಏವ ಹಿ ನಾನೇವ ಕಲ್ಪ್ಯತೆ ಶಬ್ದ ಮಾತ್ರತಃ, ಒಬ್ಬನೇ ಶಬ್ದಗಳಿಂದ ಹೀಗೆ ಕಲ್ಪಿಸಲ್ಪಟ್ಟಿದ್ದಾನೆ. ಅದಕ್ಕೆ ನಮ್ಮ ರಾಮತೀರ್ಥರು ಒಂದು ಒಳ್ಳೆ ಶ್ರುತಿ ಉದಾಹರಣೆಯನ್ನು ಕೊಡ್ತಾರೆ. ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಇದು ಮತ್ತೆ ಮತ್ತೆ ಈ ಈ ಶ್ರುತಿಯನ್ನು ಉದಾಹರಣೆ ಕೊಡ್ತಾರೆ ವೇದಾಂತದಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಜ್ಞಾನಿಗಳೆಲ್ಲರೂ ಕೂಡ. ನತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕೀ ಜ್ಞಾನ ಬಲಕ್ರಿಯಾಚ. ಇದು ಪರಮಾತ್ಮನ ಕುರಿತಾಗಿ ಹೇಳುವಂಥದ್ದು. ಏನು ಅಂತಂದರೆ ಕಾರ್ಯವೂ ಇಲ್ಲ ಕರಣವೂ ಇಲ್ಲ, ಅದೆಲ್ಲರದು ನಮಗೆ ಅಜ್ಞಾನದಲ್ಲಿದ್ದಾಗ ವಾಸ್ತವಿಕವಾಗಿ ಅದಿಲ್ಲ. ಅಷ್ಟು ಮಾತ್ರ ಅಲ್ಲ, ತತ್ ಸಮಶ್ಚ ಅದಕ್ಕೆ ಸಮಾನವಾದ ಇನ್ನೊಂದು ವಸ್ತು ಇಲ್ಲ. ಇನ್ನು ಅಧಿಕವಾದ ವಸ್ತುವಲ್ಲಿ ಬಂತು, ಸಮಾನವಾದ ವಸ್ತು ಇದ್ದರೆ ಅದಕ್ಕೆ ಮುಂದಕ್ಕೆ ಅಧಿಕವಾದ ವಸ್ತುವನ್ನು ಯೋಚನೆ ಮಾಡ್ಬೋದು. ಸಮಾನವಾದ ವಸ್ತುವೇ ಇಲ್ಲ, ಇನ್ನು ಅಧಿಕದ್ದು ಇಲ್ಲವೇ ಇಲ್ಲ ಅಂತ ಹೇಳುತ್ತೆ. ಅಧಿಕಶ್ಚ ನ ದೃಶ್ಯತೆ, ಆ ವಸ್ತುಗಿಂತ ಅಧಿಕವಾದ್ದು ಇಲ್ಲ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಆ ಪರಮಾತ್ಮಂದೇ ಆದಂತಹ ಒಂದು ವಿಶಿಷ್ಟವಾದ ಶಕ್ತಿ, ಅದರಿಂದಲಾಗಿ ನಾನಾ ವಿಧವಾದಂತಹ ಪ್ರಪಂಚ ಅನ್ನೋದು ತೋರುತ್ತೆ. ಪರಮಾರ್ಥವಲ್ಲ ಸ್ವಾಭಾವಿಕೀ ಜ್ಞಾನ ಬಲಕ್ರಿಯಾಚ, ಜ್ಞಾನ ಇರಲಿ ಕ್ರಿಯೆ ಇರಲಿ ಇದೆಲ್ಲವೂ ಕೂಡ ಅದು ಸ್ವಾಭಾವಿಕವಾದ್ದು. ಪರಮಾತ್ಮನಿಗೆ ಅದೊಂದು ಬೇರೆಯಾದಂಥ ವಸ್ತು ಅಲ್ಲ. ಸ್ವಾಭಾವಿಕೀ ಜ್ಞಾನ ಬಲಕ್ರಿಯಾಚ,
इति श्रुत्यर्थम अनुसंधानः लोकवत्व लीला कैवल्यम इति न्यायेन ईश्वरः एषः एव अनेकधा विभाव्यते इत्याह उपास्योपासकत्वेनेति अंत बिडिस्तारे रामचरित्र अंद्रे लोकवत्व लीला कैवल्यम अंत ओंदु न्याय ई प्रपंच अन्नतक्कंथद्दु परमात्मन ओंदु लीले ಅದನ್ನು ಗೌಡಪಾದರು ಕಾರಿಕೆಯಲ್ಲಿ ಹೇಳ್ತಾರೆ, ಉಪನಿಷತ್ತುಗಳು ಅದನ್ನು ಹೇಳ್ತವೆ, ಸೂತ್ರಕಾರರು ಅದನ್ನು ಹೇಳಿದ್ದಾರೆ. ಅದನ್ನು ಸಾರವನ್ನು ಅವರು ಹಿಡ್ಕೊಂಡು ಹೇಳ್ತಾರೆ. ಈ ನ್ಯಾಯದಿಂದ ಈಶ್ವರ ಏವ ಅನೇಕಧಾ ವಿಭಾವಿತೆ, ಒಬ್ಬನೇ ಒಬ್ಬ ಪರಮಾತ್ಮ ಆ ತನ್ನ ಶಕ್ತಿ ಮಾಯಾಶಕ್ತಿಯಿಂದಲಾಗಿ ಅನೇಕ ರೂಪದಿಂದ ಗೋಚರಿಸ್ತಾನೆ, ತೋರ್ತಾನೆ ಅಷ್ಟೇ. ಅದಕ್ಕಾಗಿ ಅದನ್ನು ಕಾರಿಕೆಯಲ್ಲಿ ಸುರೇಶ್ವರು ಹೇಗೆ ಹೇಳಿದರು ಅಂತ ಕಾರಿಕೆ